ಅವರು ಆಸ್ಪಾಸ್ ನೇ ಕೊಟ್ರು ಅವರೇ ಬಗರ್ಸ್ಬೇಕು ಅಷ್ಟೇ ಅಕ್ಕಿ ಕೊಡೋದು ಬೆಸ್ಟ್ ದುಡ್ಡು ಎಷ್ಟು ಕೊಡ್ತಾರೆ ಅಕ್ಕಿನೇ ಕೊಟ್ರೆ ನಾವು ಜನ ತಿಂತಾರಲ್ಲ ಈ ದುಡ್ಡು ಕೊಟ್ರೆ ಅವರು ನಿಜವಾಗ್ಲೂ ಅದು ಯೂಸ್ ಮಾಡ್ಕೊಳ್ಳಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಸರ್ ಎಷ್ಟೋ ಮಕ್ಕಳು ಹೊರಗಡೆ ನಿಲ್ಲೋ ಪರಿಸ್ಥಿತಿ ಬಂದಿದೆ ಈ ಫ್ರೀ ಬಸ್ ಇಂದ ಬಸ್ ಬೇರೆ ಬಿಟ್ರು ಇನ್ನೇನು ಮಾಡ್ತಾರೆ ಅವರು ಮತ್ತೆ ದುಡ್ಡಾದ್ರೆ ಅವರು ಕುಡಿದು ಖಾಲಿ ಮಾಡಕ್ಕೆ ಬಿಡ್ತಾರೆ ಅವರು ದುಡ್ಡೆಲ್ಲ ತಗೊಂಡು ತಗೊಂಡು ಹೋಗಿ ಕುಡಿದು ಬಿಡ್ತಾರೆ ಅಷ್ಟೇ 170 ರೂಪಾಯಿ ಕೊಡ್ತೀನಿ ಅಂದ್ರೆ ಅದೆಲ್ಲಿಂದ ಕೊಡ್ತಾನೆ ಇವನು ಫ್ರೀನೇ ಬೇಡ ನಾವು ದುಡ್ಡು ಕೊಟ್ಟು ಹೋಗ್ತೀವಿ ಬೇಕಾದ್ರೆ ನಮಗೆ ಅಕ್ಕಿ ಕೊಡಿ ದುಡ್ಡು ಕೊಡಿ ಅಂತ ಯಾರೋ ಜನ ಕೇಳಿಲ್ಲ ಅಲ್ವಾ ಆ 170 ರೂಪಾಯಿ ಏನಕ್ಕೂ ಆಗಲ್ಲ ಸರ್ ಅದು ಏನಕ್ಕೂ ಪ್ರಯೋಜನ ಇಲ್ಲ ಸರ್ ನೀವು ಹೇಳಿದ ಮಾತು ಉಳಿಸ್ಕೋಬೇಕಲ್ವಾ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಏನು ವಿಶ್ವಾಸ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೋಬೇಕು ಅದನ್ನ ಬಿಟ್ಟು ದುಡ್ಡು ಕೊಟ್ರೆ ಈಗ ಆಲ್ರೆಡಿ ಹೋಗಿ ಮನೆ ಯಜಮಾನ ಇರ್ತಾವ ಚಿಟ್ಟಿನಲ್ಲಿ ತಿಳ್ಕೊಳ್ಳಿ ಚಿಟ್ಟಿನಲ್ಲಿ ಇದ್ದೀವಿ ಒಂದು ಸ್ಲಮ್ಮಲ್ಲಿ ಇರ್ತಾರೆ ಅವ್ರು ದುಡ್ಡೆಲ್ಲ ತಗೊಂಡು ತಗೊಂಡು ಹೋಗಿ ಕುಡಿದು ಬಿಡ್ತಾರೆ ಅಷ್ಟೇ ಅಕ್ಕಿ ಕೊಟ್ರೆ ಆದರೂ ಮನೆಯಲ್ಲಿ ಜೀವನ ಮಾಡ್ಕೊಳ್ತಾರಲ್ವಾ ದುಡ್ಡು ಕೊಟ್ರೆ ಏನು ಮಾಡ್ತಾರೆ ಯಜಮಾನ ತಗೊಂಡು ಕುಡಿತಾರೆ ಅಷ್ಟೇ ಜನ ಕೇಳಿಲ್ಲ ಸರ್ ಅಲ್ಲಲ್ಲ ನಮಗೆ ಅಕ್ಕಿ ಕೊಡಿ ದುಡ್ಡು ಕೊಡಿ ಅಂತ ಯಾರೋ ಜನ ಕೇಳಿಲ್ಲ ಅಲ್ವಾ ಅವರಾಗ ಅವರೇ ಹೇಳಿದಲ್ವಾ ನಾವು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಯಾರಾದರೂ ಕೇಳಿದ್ರಾ ಅಕ್ಕಿ ಕೊಡಿ ಅಂತ ಯಾರಾದರೂ ಕೇಳಿದ್ರಾ ಆರೋ ಆಶ್ವಾಸನೆ ಕೊಟ್ಟರು ಅವರೇ ಬಗರಿಸ್ಬೇಕು ಅಷ್ಟೇ ಆಶ್ವಾಸನೆ ಕೊಟ್ಟರೆ ಬರದಲ್ಲಿ ಈ ಥರ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೌದು ಸರ್ ಮಾಡಬಾರ್ದು ಅಂತ ಅಷ್ಟೇ ಮನೆ ಯಜಮಾನ ತಗೊಳ್ತಾರೆ 10 ಜನ 5 ಜನ ಇರ್ತಾರೆ ಈಗ ಮಾಮೂಲಿ ಒಬ್ಬೊಬ್ರು ಈಗ ಆಲ್ರೆಡಿ ನಮ್ಮ ಹಿಂದೂಗಳಿಗಾದ್ರೂ ಒಂದು ಎರಡು ಮುಸ್ಲಿಮ್ಸ್ ಅಲ್ಲಿ ಒಂದು ಮನೆಗೆ ಅರ್ಧ ಡಜನ್ ಇರ್ತಾರೆ ಒಬ್ಬೊಬ್ರಿಗೆ ಅಷ್ಟೊಂದು ದುಡ್ಡು ತಗೊಂಡ್ರೆ ಅವರೇನು ಮಜಾ ಮಾಡ್ಕೊಂಡು ಹೋಗ್ತಾರೆ ಯಾರಿಗೂ ಅದು ಪ್ರಯೋಜನನೇ ಇಲ್ಲ ಸರ್ ಕೊಡಲಿ ಹೇಳಿದಕ್ಕೆ ಪ್ರಕಾರ ಕೊಡಲಿ ಅದು ಪ್ರಯೋಜನ ಇಲ್ಲ ಆದರೆ ಕೊಟ್ಟರೆ ಅದು ಯಾರು ಕೊಡ್ತಾರೆ ಟ್ಯಾಕ್ಸ್ ಕಟ್ಟಿರೋರಿಗಿಲ್ಲ ಇನ್ನೋರಿಗಿಲ್ಲ ಇವಾಗ ನಮ್ಮಂಥವ್ರಿಗೆ ರೇಷನ್ ಕಾರ್ಡೇ ಇಲ್ಲ ಅಲ್ವಾ ನಾವು ಕೇಳೋದೇ ಇಲ್ಲ ಅಲ್ವಾ ಈಗ ಅದೇನೋ ಇನ್ನೊಂದು ಕರೆಂಟ್ ಫ್ರೀ ಅಂತ ಕೊಡ್ತಿದ್ದಾರೆ ಕರೆಂಟ್ ಫ್ರೀ ಯಾರು ಟ್ಯಾಕ್ಸ್ ಕಟ್ತಾ ಇದ್ರೆ ಅವ್ರಿಗಿಲ್ಲ ಹೇಳಿಲ್ಲ ಈಗ ಅದನ್ನು ರೈಜ್ ಮಾಡಿಕ್ಕ ಅವ್ರೆ ಅಯ್ಯೋ ದುಡ್ಡು ಎಷ್ಟು ಕೊಡ್ತಾರೆ ಅಕ್ಕಿನೇ ಕೊಟ್ಟರೆ ನಾವು ಜನ ತಿಂತಾರಲ್ಲಮ್ಮ ಅಲ್ವಾ ಮನೇಲಿ ಕೊಡ್ತೀವಿ ಅಂತ ಇವಾಗ 10 ಕೆಜಿ ಕೊಡಲ್ಲ ಅಂತಾರ ಏನ ನನ್ಗೆ ಗೊತ್ತಿಲ್ಲ ಇದೇ ಬಸ್ ಬೇರೆ ಬಿಟ್ಟರು ಇನ್ನೇನು ಮಾಡ್ತಾರೆ ಅವ್ರೂ ಇದೇ ಎಷ್ಟೋ ಕೋಟಿ ಲಾಸ್ ಆತಾಯ್ತಂತೆ ಏನ ಅಕ್ಕಿನೇ ಕೊಟ್ರೆ ಒಳ್ಳೇದು ಅನಿಸುತ್ತೆ ಅದು ಕಮ್ಮಿ ಕೊಟ್ರು ಅಂತಾರಲ್ಲ ಈ ಜನಗಳು ರೇಷನ್ ತಗೊಂತ ಇದ್ರು ಇವಾಗ 170 ರೂಪಾಯಿ ಕೊಡ್ತೀನಿ ಅಂದ್ರೆ ಅದ ಎಲ್ಲಿಂದ ಕೊಡ್ತಾನೆ ಇವನು ಕೊಡಲ್ಲ ಏನಿಲ್ಲ ಬಿಡಪ್ಪ ಅದೆಲ್ಲ ಅದು ಎಷ್ಟು ಅಂತ ಎಷ್ಟು ಎಲ್ಲ ಕೋಟಿ ಬೇಕು ಕೊಡೋಕೆ ಅಕ್ಕಿನೇ ಒಳ್ಳೇದು ಅನಿಸ್ತೈತಪ್ಪ ನಮ್ಮ ಲೆಕ್ಕದ ಪ್ರಕಾರ ಅಕ್ಕಿ ಕೊಟ್ರೇನೆ ಏನೋ ಪರವಾಗಿಲ್ಲ ಏನೋ ಒಂದಿವಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ಸ ಮಾಡ್ಕೊಂಡು ತಿಂತಾರೆ ಅಲ್ವಾ ಅಮ್ಮ ಅದೇ ದುಡ್ಡು ಕೊಟ್ರೆ ಒಂದಿವ್ಸದಲ್ಲಿ ಖರ್ಚು ಮಾಡ್ತಾರೆ 170 ರೂಪಾಯಿ ಏನು ಬರುತ್ತೆ ಎಣ್ಣೆ ಬರುತ್ತೆ ಒಂದು ಅರ್ಧ ಕೆಜಿ ಸಕ್ಕರೆ ಬರ್ತೈತೆ ಅಷ್ಟೇ ದುಡ್ಡು ಕೊಡೋದು ಬೇಡ ಅನ್ಸುತ್ತೆ ಯಾಕಂದ್ರೆ ಅಕ್ಕಿ ಕೊಟ್ರೆ ಮನೆಗಾದ್ರೂ ಸ್ವಲ್ಪ ಯೂಸ್ ಆಗತ್ತಲ್ವಾ ಈಗ ಬಡವರು ತುಂಬಾ ಬಡವರು ಇದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ದುಡ್ಡು ಕೊಟ್ರೆ ಏನ್ ಮಾಡ್ತಾರೆ ಕುಡ್ದೆ ಹಾಳ್ ಮಾಡ್ತಾರೆ ಅದ್ ತಗೊಳ್ಳೋದು ಯಾರು ಮನೆ ಹಿರಿಯವ್ರು ಯಾರಿದ್ದಾರೆ ಜನ್ಸೆ ತಗೊಳ್ಳೋದು ದುಡ್ಡು ಕೊಟ್ರೆ ಹೆಂಗ್ಸ್ ಅಕೌಂಟ್ಗೆ ಹಾಕಿದ್ರು ಕೆಲವರು ದುಡ್ಡನ್ನ ಏನು ಮನೆ ಇದಕ್ಕೆ ಖರ್ಚಿಗೆ ಅಂತ ಯೂಸ್ ಮಾಡಲ್ಲ ಬಟ್ ಅಕ್ಕಿ ಆದರೆ ಸ್ವಲ್ಪ ಅವರು ಏನು ಅದು ಇದು ರಸ ಗಿಸ ಮಾಡ್ಕೊಂಡು ಏನೋ ಊಟ ಮಾಡ್ಬೋದು ಈ ದುಡ್ಡು ಕೊಟ್ರೆ ಅವ್ರು ನಿಜವಾಗ್ಲೂ ಅದು ಯೂಸ್ ಮಾಡ್ಕೊಳ್ಳಲ್ಲ ಸುಮ್ಮನೆ ಅನ್ನಿಸರಿ ಕೊಟ್ಟಂಗಾಗುತ್ತೆ ಅಂತ ಅನಿಸುತ್ತೆ ಅಕ್ಕಿ ಕೊಟ್ರೆ ಯೂಸ್ ಆಗುತ್ತೆ ಮೈನಸ್ ಪಾಯಿಂಟೇ ಆಗುತ್ತೆ ಯಾಕಂದರೆ ದುಡ್ಡು ಕೊಟ್ಟರೆ ಅದನ್ನು ಮನೆ ಬಳಕೆಗಂತೂ ಯೂಸ್ ಮಾಡಲ್ಲ 100% ಒಂದು 90% ಅದು ಮನೆ ಬಳಕೆಗೆ ಯಾರು 90% ಮೆಂಬರ್ಸು ಅದನ್ನ ಮನೆಗೆ ಅಂತ ಯೂಸ್ ಮಾಡಲ್ಲ ಒಂದು 10% ಯೂಸ್ ಮಾಡ್ಬೋದು ಆದರೆ ದುಡ್ಡು ಕೊಟ್ಟರೆ ಅವ್ರಿಗೆ ಯೂಸ್ ಆಗಲ್ಲ ಅಂತ ಹೇಳೋದು ಯಾಕಂದರೆ ಈಗ ಆ 170 ರೂಪಾಯಿ ಏನಕ್ಕೂ ಆಗಲ್ಲ ಸರ್ ಯಾಕಂದರೆ ಈಗ ಎಷ್ಟು 5-5 ಕೆಜಿ ಅಕ್ಕಿ ಕೊಟ್ಟರೆ ಒಂದು ಎಷ್ಟೊಂದು ಒಂದು 10 ದಿನ ಆದರೂ ಊಟ ಮಾಡ್ಬೋದಾ ಒಂದು 4-5 ಜನ ಮನೇಲಿದ್ದರೆ ಒಂದು 170 ರೂಪಾಯಿ ಏನಕ್ಕಾಗುತ್ತೆ ಈಗ ಈಗ ಟೊಮೆಟೊ ಬೆಲೆ ನೋಡಿ ಇವತ್ತು 55 ರೂಪಾಯಿ ಇದೆ
ತರಕಾರಿ ಒಂದು ತಗೊಂಡು ಹೋಗಬೇಕಂದ್ರೆ ಒಂದು 500 ರೂಪಾಯಿ ಆದರೂ ಬೇಕು ನಮಗೆ ಒಂದು ವಾರಕ್ಕೆ ತರಕಾರಿ ಬೇಕಂದ್ರೆ ಒಂದು 4 ಜನ ಮನೆಯಲ್ಲಿ ಇದ್ದಾರೆ ಅಂದ್ರೆ ಇಬ್ಬರು ಮಕ್ಕಳು ಗಂಡ ಹೆಂಡತಿ ಇದ್ದಾರೆ ಅಂದ್ರೆ ನಮಗೆ ಒಂದು 500 ರೂಪಾಯಿ ಆದರೂ ತಿಂಗಳಿಗೆ ವಾರಕ್ಕೆ ಬೇಕು ತರಕಾರಿಗೆ ಬರಿ ದಿನಸಿಗಲ್ಲ ಬರಿ ತರಕಾರಿಗೆ ನಮಗೆ ಅಷ್ಟು ಬೇಕಾಗುತ್ತೆ ಅದಕ್ಕೆ 120 ರೂಪಾಯಿ ಏನು ಯೂಸ್ ಆಗಲ್ಲ ಅದು ಅಕ್ಕಿ 5 ಕೆಜಿ ಆದ್ರೆ 5 ಕೆಜಿ ಹೆಂಗೋ ಒಂದು 4-5 ದಿನ ಆದರೂ ಮೇಂಟೇನ್ ಮಾಡಬಹುದು ಒಂದು ವಾರ ಆದರೂ ಮೇಂಟೇನ್ ಮಾಡಬಹುದು ಅದಕ್ಕೆ ಅಕ್ಕಿಯೇ ಕೊಡೋದು ಬೆಸ್ಟ್ ಇವರು ಪ್ರಣಾಳಿಕೆಯಲ್ಲಿ 5 ಪರವಸಗಳನ್ನ ಕೊಟ್ಟಿದ್ದಾರೆ ಆ ಪರವಸಗಳನ್ನ ಈಡೇರ್ಸೋ ಬರದಲ್ಲಿ ಈ ತರ ಏನಾದರೂ ಹೇಳಿಕೆಗಳು ಕೊಟ್ಟಿದ್ದಾರೆ ಈಗ ಆ ಪರವಸಗಳು ಯಾವುದು ಈಡೇರ್ತಿಲ್ವಲ್ಲ ಸರ್ ಬಸ್ ಫ್ರೀ ಮಾತ್ರ ಆಗ್ತಾ ಇರೋದು ಅದನ್ನು ಈಗ ಬಸ್ ಫ್ರೀ ಮಾಡಿಬಿಟ್ಟು ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ನಮ್ಮಂತ ಕೆಲಸಕ್ಕೆ ಹೋಗೋರಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ನಮಗೆ ಯಾವಾಗಲೂ ಲೇಟೆ ಯಾಕಂದ್ರೆ ಬಸ್ ಸರಿಯಾಗಿ ಬಿಡ್ತಾ ಇಲ್ಲ ಈಗ ಫ್ರೀ ಇರೋದ್ರಿಂದ ಪ್ಲಸ್ ಮಕ್ಕಳು ಯಾವಾಗಲೂ ಲೇಟ್ ಆಗಿ ಹೋಗ್ತಾ ಇದ್ದಾರೆ ಮಕ್ಕಳು ಎಷ್ಟು ಮಕ್ಕಳು ಹೊರಗಡೆ ನಿಲ್ಲೋ ಪರಿಸ್ಥಿತಿ ಬಂದಿದೆ ಈ ಫ್ರೀ ಬಸ್ ಇಂದ ಫ್ರೀ ಬೇಡ ಸರ್ ಬೇಕಂದ್ರೆ ಫ್ರೀ ಬೇಡ ಅನ್ಸುತ್ತೆ ಒಂದ ಲೆಕ್ಕ ನೋಡಿದ್ರೆ ಫ್ರೀನೇ ಬೇಡ ನಾವು ದುಡ್ಡು ಕೊಟ್ಟು ಹೋಗ್ತೀವಿ ಬೇಕಾದ್ರೆ ಫ್ರೀ ಇದೆ ಅಂತ ಹೇಳಿಬಿಟ್ಟು ಅನ್ನಸರಿ ಓಡಾಡೋ ಜನ ಜಾಸ್ತಿ ಆಗಿಬಿಟ್ಟಿದೆ ಸರ್ ಈಗ ಬಾಕಿ ನಾಲ್ಕು ಇನ್ನು ನಾಲ್ಕು ಭರವಸೆಗಳಿದೆ ಅದು ಯಾವಾಗ ಇಡಿರುತ್ತೋ ಗೊತ್ತಿಲ್ಲ ಇದು ಕರೆಂಟ್ ಅದು ಈಗ ಅಪ್ಲೈ ಮಾಡ್ತಾ ಇದ್ದಾರೆ ಈಗ ಅಕ್ಕಿದು ಅದನ್ನು ಇಡಿಸಿದ್ರಲ್ಲ ಈಗ ದುಡ್ಡು ಕೊಡ್ತೀವಿ ಅಂತ ಅದು ದುಡ್ಡು ಕೊಟ್ರೆ ಲಾಸ್ ಅದು ಸರ್ ಅದು ಸುಮ್ಮನೆ ವೇಸ್ಟ್ ಅಂತಾನೆ ಅನ್ಸುತ್ತೆ ಅಕ್ಕಿದು ದುಡ್ಡು ಕೊಟ್ರೆ ಸುಮ್ಮನೆ ವೇಸ್ಟ್ ಸುಮ್ಮನೆ ವೇಸ್ಟ್ ಸರ್ಕಾರದ ಮೇಲೆ ಭರವಸೆ ಇದೆ ಅಂತ ಏನಿಲ್ಲ ಸರ್ ಇದೇನು ತುಂಬಾ ದಿನ ಏನು ಇರಲ್ಲ ಅಂತ ಅನ್ಸುತ್ತೆ ಅಂದ್ರೆ ಅಕ್ಕಿ ಆದ್ರೆ ಅವ್ರ ಮನೆಗೆ ರೇಷನ್ ಆಗುತ್ತೆ ಹೆಂಡತಿ ಮಕ್ಕಳನ್ನ ಸಾಕ್ದಂಗ ಆಗುತ್ತೆ ದುಡ್ಡು ಆದ್ರೆ ಅವ್ರು ಕುಡಿದು ಖಾಲಿ ಮಾಡಕ್ ಬಿಡ್ತಾರೆ ಇದು ಒಂದು ಇದಾಗ್ಬಿಡುತ್ತೆ ಅಲ್ವಾ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ನಿಮಗೆ ಯಾವ ಯಾವ ಬೆಟರ್ ಅನ್ಸುತ್ತೆ ಅಕ್ಕಿ ಕೊಟ್ರೇನೆ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಮನೆಗಾರ ಹೆಂಡತಿ ಮಕ್ಕಳಿಗೆ ಆಗುತ್ತೆ ಅಂತ ಒಂದು ಇರುತ್ತೆ ಅದೊಂದು ಇರುತ್ತೆ ಈಗೇನಂತಂದ್ರೆ ಅಕ್ಕಿನ ಹೊರಗಡೆನ ತರಕಕ್ಕಲ್ಲ ಈಗ ಸೆಂಟ್ರಲ್ ಇಂದನು ಹೌದು ಹೌದು ಸೆಂಟ್ರಲ್ ಅಲ್ಲಿ ಕಮ್ಮಿ ಮಾಡಿದ್ದಾರೆ ಈಗ ಮೋದಿ ಅವರು ಅದರ ಬದಲು ದುಡ್ಡು ಕೊಡಣ ಅಂತ ಇವರು ಇವತ್ತು ತೀರ್ಮಾನ ಮಾಡಿದ್ರು ಅಂತದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಏನಾಗಬಹುದು ಪ್ರಸ್ತಾಪ ಮೇಲಕ್ಕೆ ಅಲ್ಲ ಇದು ಒಂದು ಪ್ಲಸ್ ಇರಬಹುದು ಮೈನಸ್ ಇರಬಹುದು ಯಾಕಂದ್ರೆ ಕೆಲವರು ದುಡ್ಡು ಬಡೂರ್ ಅಂತಲೇ ಕೊಡ್ತಾ ಇರೋದು ಬಡೂರ್ ಅದನ್ನ ಮನೆಗೆ ತಗೊಂಡು ಹೋಗ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಅಕ್ಕಿ ಆದ್ರೆ ಏನು ಇದು ಮಾಡಕ್ ಆಗ್ತಿರ್ಲಿಲ್ಲ ತಗೊಂಡೋಗೋರು ಮನೆ ಕೊಡೋರು ಹೆಂಡತಿ ಮಕ್ಕಳಿಗೆ ಆದ್ರೆ ಈಗ ಇದನ್ನ ಕೊಡ್ತಾ ಇರೋದ್ರಿಂದ ದುಡ್ಡು ಕೊಡ್ತಿರೋದ್ರಿಂದ ಅದನ್ನ ಕುಡಿದು ಅವರು ಖಾಲಿ ಮಾಡಬಹುದು ಒಳ್ಳೆಯವರು ಇದ್ರೆ ಮನೆಗೆ ಏನಾರ ಯೂಸ್ಫುಲ್ ಥಿಂಗ್ಸ್ ತಗೊಂಡೋಗ್ಬೋದು ಇದಂದ್ರೆ ಕುಡಿದು ಖಾಲಿ ಮಾಡಿದ್ರು ಮಾಡಬಹುದು ಅದು ಪ್ಲಸ್ ಉಂಟು ನಮ್ಮ ಮೈನಸ್ ಹಾ ಹೌದು ಒಂದು ಹೆಂಡತಿ ಮಕ್ಕಳಿಗೆ ಒಂದು ಜೀವನಕಾರ ಇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ